ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳೇ, ಎಸ್ ಎಸ್ ಸಿ ಪರೀಕ್ಷೆ ಬಗ್ಗೆ ಮಾಹಿತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಸಾಕಷ್ಟು ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಿದ್ದೀರಾ, ಕಾಯ್ತಿದ್ದೀರಾ ನಮಗೆ ಪರೀಕ್ಷೆ ಯಾವ ಮಾದರಿಯಲ್ಲಿರುತ್ತೆ ಅಂತ ಡೌಟ್ ಅಂತೂ ಇದ್ದೇ ಇದೆ ವಿದ್ಯಾರ್ಥಿಗಳಿಗೆ. ಈ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಕೂಡ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ಬಾರಿ ಎಸ್ ಎಸ್ ಸಿ ಪರೀಕ್ಷೆ ಹೇಗಿರುತ್ತೆ ಅಂತ ನಾನು ಹೇಳಿದ್ರೆ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟದೊಂದು ಲೈಕ್ನೇ ಮಾಡಿ. ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸಿ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಎಲ್ಲ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಮೊದಲಿಗೆ ಈಗ ಪರೀಕ್ಷೆ ಯಾವ ಮಾದರಿಯಲ್ಲಿರುತ್ತೆ ಅಂತ ಹೇಳಿ ಕೇಳಿರ್ತಾರೆ. ಅದಕ್ಕೆ ಮಾನ್ಯ ಸಚಿವರು ಏನು ಹೇಳಿದ್ರು ಅಂದರೆ, ಪರೀಕ್ಷೆ ಬಂದುಬಿಟ್ಟು ಎಸ್ ಎಸ್ ಸಿ ಪರೀಕ್ಷೆ ಈ ಬಾರಿ ಯಾವ ಮಾದರಿಯಲ್ಲಿರುತ್ತೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ಕೋವಿಡ್ ಇರೋ ಕಾರಣ ಎಮ್ ಸಿ ಕ್ಯೂ ಅಂದರೆ ಬಹು ಆಯ್ಕೆ ಪ್ರಶ್ನೆಯ ರೀತಿಯಲ್ಲಿ ನಿಮಗೆ ಎಸ್ ಎಸ್ ಸಿ ಪರೀಕ್ಷೆ ಇತ್ತು. ಆದರೆ ಈ ವರ್ಷ ಕೋವಿಡು ಕಡಿಮೆ ಆಗಿ ಮತ್ತೆ ಪುನರಾರಂಭ ಆಗಿದೆ, ನಿಮಗೆ ಜೂನ್ ತಿಂಗಳಲ್ಲಿ ಪರೀಕ್ಷೆ ನಡೆಸುವ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಆದರೆ ನಿಮಗೆ ಯಾವ ಮಾದರಿಯಲ್ಲಿರ್ತದೆ ಅಂದರೆ ಸೇಮು ಬಹು ಆಯ್ಕೆ ಪ್ರಶ್ನೆ ಇರೋದಿಲ್ಲ. ಕಳೆದ ಆಚೆ ವರ್ಷ ಯಾವ ಥರ ಮಾಡ್ತಿದ್ರು ಸೇಮು ಕ್ವಶನ್ ಆ್ಯಂಡ್ ಆನ್ಸರ್ ಸ್ಕೀಮು ಅದೇ ಥರ ನಿಮಗೆ ಇರ್ತದೆ ಅಂತೇಳಿ ಮೊನ್ನೆ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಬಟ್ ಇದು ಕೋವಿಡ್, ಮತ್ತೆ ಕೋವಿಡ್ ಬಂದರೆ ಮಾತ್ರ ಒಂದು ಚಾನ್ಸಸ್ ಇದೆ ಚೇಂಜಸ್ ಆಗೋದಕ್ಕೆ. ಮತ್ತೆ ಕೋವಿಡ್ ಬರಲಿಲ್ಲ ಅಂದರೆ ಸೇಮ್ ಆ್ಯಸ್ ಪರ್ ಹಿಂದಿನ ವರ್ಷ ಯಾವ ಥರ ಮಾಡ್ತಿದ್ರು ಬಹು ಆಯ್ಕೆ ಪ್ರಶ್ನೆ ಇರೋದಿಲ್ಲ. ಮಾಮೂಲಿ ಕ್ವಶನ್ ಆ್ಯಂಡ್ ಆನ್ಸರ್ ವಿತ್ ಒಂದು ಆಯ್ಕೆ ಪ್ರಶ್ನೆ, ಒಂದು ಮಾರ್ಕ್ಸ್ನ ಪ್ರಶ್ನೆ, ಎರಡು ಮಾರ್ಕ್ಸ್ನ ಪ್ರಶ್ನೆ, ನಾಲ್ಕು ಮಾರ್ಕ್ಸ್ನ ಪ್ರಶ್ನೆ, ಎಂಟು ಮಾರ್ಕ್ಸ್ನ ಪ್ರಶ್ನೆ, ಹತ್ತು ಮಾರ್ಕ್ಸ್ನ ಪ್ರಶ್ನೆ, ಈ ರೀತಿ ನಿಮಗೆ ಇರುತ್ತದೆ. ಬಹು ಆಯ್ಕೆ ಪ್ರಶ್ನೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆ ಪ್ರಶ್ನೆ ನಮಗೆ ಇರೋದಿಲ್ಲ. ಕಳೆದ ಆಚೆ ವರ್ಷ ಯಾವ ಥರ ಪದೇ ಪದೇ ವರ್ಷ ವರ್ಷ ಯಾವ ಥರ ಮಾದರಿಯಲ್ಲಿ ಮಾಡ್ತಾರೆ ಅದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆ ನಡೆಸಲಾಗುವುದು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ಎನ್ ನಾಗೇಶ್ವರ ಅವರು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಏನಂದರೆ, ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಜೂನಲ್ಲಿ ಎಕ್ಸಾಮ್ ಆಗೋ ಸಾಧ್ಯತೆ ಜಾಸ್ತಿ ಇದೆ, ಸಿಲೆಬಸ್ ಕೂಡ ಇನ್ಫಾರ್ಮೇಷನ್ ಮಾಡ್ತಾರೆ. ಮೇನ್ ಬಂದುಬಿಟ್ಟು ನಿಮಗೆ ಯಾವ ಥರ ಇರ್ತದೆ ಅಂದರೆ, ಮಾಮೂಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಬಹು ಆಯ್ಕೆ ಪ್ರಶ್ನೆ ಇರೋದಿಲ್ಲ. ನಿಮಗೆ ವರ್ಷ ವರ್ಷ ಯಾವ ಥರ ಮಾಡ್ತಾರೆ ಅದೇ ಮಾದರಿಯಲ್ಲಿ ನಿಮಗೆ ಎಕ್ಸಾಮಿನೇಷನ್ ಕೂಡ ನಡೀತದೆ. ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಇದು ಈಗ ಸದ್ಯಕ್ಕೆ ಬಂದಿರೋ ಇನ್ಫಾರ್ಮೇಷನ್ ಮಾಹಿತಿ. ಇದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚು ವೀಡಿಯೋ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರ್ಗಳೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.